ಹಲೋ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮಹಿ ಅಪ್ಡೇಟ್ಸ್ ಎಜುಕೇಶನಲ್ ಯೂಟ್ಯೂಬ್ ಚಾನಲ್. ಯು ಜಿ ಸಿ ಇ ಟಿ 2022 ಅಪ್ಡೇಟ್ಗೆ ನಿಮಗೆ ಸ್ವಾಗತ. ಗೈಸ್, ಎಲ್ಲ ಒಂದು ಕೆ ಸಿ ಇ ಟಿ ವಿದ್ಯಾರ್ಥಿಗಳಿಗೆ ಒಂದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದ ಒಂದು ಇಂಪಾರ್ಟೆಂಟ್ ಅಪ್ಡೇಟ್ ಆದರೆ ಬಂದಿದೆ. ಇದೆಲ್ಲ ಒಂದು ವಿದ್ಯಾರ್ಥಿಗಳಿಗೆ ಇದೊಂದು ಎಚ್ಚರಿಕೆ ಅಂತಲೇ ಹೇಳ್ಕೋಬೋದು. ಈ ಒಂದು ನೋಟಿಫಿಕೇಶನ್ ನಿಮಗೆ ಅಫಿಷಿಯಲ್ ಆಗಿ ಒಂದು ಕೆ ಎ ವೆಬ್ಸೈಟಲ್ಲಿ ರಿಲೀಸ್ ಮಾಡಿದ್ದಾರೆ. ಆ ಒಂದು ನೋಟಿಫಿಕೇಶನ್ ಏನಂತ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳ್ತಾ ಹೋಗ್ತೀನಿ. ಎಲ್ಲ ಒಂದು ವಿದ್ಯಾರ್ಥಿಗಳು ವೀಡಿಯೋ ಕೊನೆವರೆಗೂ ನೋಡೋಕೆ ಟ್ರೈ ಮಾಡಿ. ಅದಕ್ಕೆ ಮುಂಚೆ ಯಾರ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕೆಳಗಡೆ ರೆಡ್ ಕಲರ್ನಲ್ಲಿ ಸಬ್ಸ್ಕ್ರೈಬ್ ಅಂತ ಕಾಣ್ತಿರುತ್ತೆ, ಅದರ ಮೇಲೆ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತು ಇನ್ನಾರು ವಿಡಿಗೆ ಲೈಕ್ ಮಾಡಿಲ್ಲ ಲೈಕ್ ಮಾಡ್ಕೋಬಿಡಿ. ನೋಡಿ, ಈಗ ನಾನು ಡೈರೆಕ್ಟ್ ಟಾಪಿಕ್ಗೆ ಬರ್ತೀನಿ. ಇಲ್ಲಿ ನೋಡಿ ಏನಂತ ಮೆನ್ಷನ್ ಮಾಡಿದ್ದಾರೆ ಅಂದರೆ, ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಅಮೆಂಡ್ಮೆಂಟ್ ರೂಲ್ಸ್ ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೋಡಿ, ಇದನ್ನು ಪಿ ಡಿ ಎಫನ್ನು ಡೌನ್ಲೋಡ್ ಮಾಡಿ ನಿಮಗೆ ತೋರಿಸ್ತೀನಿ. ಈ ಒಂದು ಪಿ ಡಿ ಎಫಲ್ಲಿ ನಿಮ್ಮ ವಿದ್ಯಾರ್ಥಿಗಳಿಗೆ ಬೇಕಾಗಿರುವಂತಹ ರೂಲ್ ಮಾತ್ರ ಹೇಳ್ತೀನಿ. ಅಮೆಂಡ್ಮೆಂಟ್ ರೂಲ್ ಆಫ್ ರೂಲ್ 12 ಇನ್ ದ ಕರ್ನಾಟಕ ಸೆಲೆಕ್ಷನ್ ಆಫ್ ಕ್ಯಾಂಡಿಡೇಟ್ಸ್ ಫಾರ್ ಅಡ್ಮಿಷನ್ ಟು ಗೌರ್ಮೆಂಟ್ ಸೀಟ್ಸ್ ಇನ್ ಪ್ರೊಫೆಷನಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ರೂಲ್ಸ್ 2006 ಇಯರ್ ಇನ್ ಆಫ್ಟರ್ ರೆಫರ್ ಟು ಎಸ್ ಸೆಟ್ ರೂಲ್ಸು. ನೋಡಿ, ಇದು ಮೈನ್ ಈ ಒಂದು ರೂಲ್ ಏನಂತ ನಾನು ನಿಮಗೆ ಕ್ಲಿಯರ್ ಕಟ್ಟಾಗಿ ಹೇಳೋದಾದರೆ, ಇದು ಬಂದುಬಿಟ್ಟು ನಿಮ್ಮದೇ ಸೆಕೆಂಡ್ ಎಕ್ಸ್ಟೆಂಡೆಡ್ ರೌಂಡು, ಅಂದರೆ ಥರ್ಡ್ ರೌಂಡ್ ನಿಮ್ಗೆ ಏನು ಇರುತ್ತೋ ಆ ರೌಂಡಲ್ಲಿ ನಿಮಗೆ ಯಾವ ಕಾಲೇಜಲ್ಲಿ ಸೀಟ್ ಸಿಗುತ್ತೋ ನೀವು ಆ ಕಾಲೇಜ್ಗೆ ಕಂಪಲ್ಸರಿ ಹೋಗಲೇಬೇಕು. ಹೋಗಲಿಲ್ಲ ಅಂದರೆ ನಿಮ್ಮದು ಸಿ ಇ ಟಿ ಫೀಸ್ ಎಷ್ಟಿರುತ್ತೋ ಆ ಒಂದು ಸಿ ಇ ಟಿ ಫೀಸು 5 ಪಟ್ಟು, ಅಂದರೆ 5 ಟೈಮ್ಸ್ ಎಕ್ಸ್ಟ್ರಾ ಒಂದು ಫೀಸನ್ನು ಫೈನ್ ಪೆನಾಲ್ಟಿ ಆಗಿ ನೀವು ಅಮೌಂಟ್ ಆದರೆ ಪೇ ಮಾಡಬೇಕಂತೆ. ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದಾನೇ ಅಫಿಷಿಯಲ್ ಆಗಿ ಕೊಟ್ಟಿದ್ದು. ಇದು ಪ್ರತಿ ವರ್ಷ ಕೂಡ ರೂಲ್ಸ್ ಇತ್ತು, ಆದರೆ ಲಾಸ್ಟ್ ಇಯರ್ಸು ಪೇರೆಂಟ್ಸ್ ಎಲ್ಲ ಸ್ಟ್ರೈಕ್ ಮಾಡಿಬಿಟ್ಟು ಇದ್ರದ್ದು ಏನು ಹೇಳಿದ್ರಂದ್ರೆ ಒಂದು ಈ ಥರ ಫೀಸ್ ಪೇ ಮಾಡಲ್ಲ ಅಂತ ಕ್ಯಾನ್ಸಲ್ ಮಾಡಿದ್ರು. ಆದರೆ ಈಗ ಮತ್ತೆ ಒಂದು ನೋಟಿಫಿಕೇಶನ್ ಆದರೆ ರಿಲೀಸ್ ಮಾಡಿದ್ದಾರೆ. ನಿಮಗೆ ಥರ್ಡ್ ರೌಂಡಲ್ಲಿ ನಿಮಗೆ ಯಾವ ಒಂದು ಸೀಟ್ ಬೇಕೋ ಆ ಒಂದು ಸೀಟ್ಗೆ ಯಾವೊಂದು ಕಾಲೇಜಲ್ಲಿ ಬೇಕೋ ಅಲ್ಲಿ ಮಾತ್ರ ಹಾಕ್ಕೊಳ್ಳಿ. ಯಾವ ಕಾಲೇಜಲ್ಲಿ ಯಾವ ಬ್ರ್ಯಾಂಚಿಗೆ ನಿಮ್ಗೆ ಸೀಟ್ ಬೇಕೋ ಆ ಒಂದು ಕಾಲೇಜಸ್ ಮಾತ್ರ ಸೆಲೆಕ್ಟ್ ಮಾಡಿ ಆಪ್ಷನ್ ಎಂಟ್ರಿ ಮಾಡ್ಕೊಳ್ಳಿ ಥರ್ಡ್ ರೌಂಡಲ್ಲಿ. ನೀವು ಯಾವುದೋ ಒಂದು ಟಾಪ್ ಇಲ್ಲದೆ ಇರೋ ಕಾಲೇಜ್ ಆಗಿರ್ಬೋದು, ನಿಮ್ಗೆ ಇಷ್ಟ ಇಲ್ಲದೆ ಇರೋ ಕಾಲೇಜ್ ಆಗಿರ್ಬೋದು, ನೀವು ಆ ಒಂದು ಕಾಲೇಜನ್ನು ಹಾಕಿ ನಿಮ್ಗೆ ಏನಾದರೂ ಸೀಟ್ ಸಿಕ್ಕಿದ್ರೆ ನೀವು ಕಂಪಲ್ಸರಿ ಹೋಗಬೇಕು, ಇಲ್ಲ 5 ಪಟ್ಟು ಹೆಚ್ಚು ನೀವು ಸಿ ಇ ಟಿ ಫೀಸನ್ನಾದರೆ ಪೇ ಮಾಡಬೇಕಂತೆ. ಇಲ್ಲಿ ಅಫಿಷಿಯಲ್ ಆಗಿ ನೋಡಿ, ಇದು ಗೌರ್ಮೆಂಟ್ ಆಫ್ ಕರ್ನಾಟಕ ಕಡೆಯಿಂದಲೇ ರಿಲೀಸ್ ಆಗಿರುವಂತಹ ನೋಟಿಫಿಕೇಶನ್ನು, ಕರ್ನಾಟಕ ರಾಜ್ಯ ಪತ್ರ ಅಧಿಕೃತವಾಗಿ ಪ್ರಕಟಿಸಲಾದದ್ದು. ನೋಡಿ, ಇದು ಈ ಒಂದು ಪಿ ಡಿ ಎಫ್ ನಿಮ್ಗೆ ಬೇಕಾದ್ರೆ ಒಂದು ಕೆ ಎ ವೆಬ್ಸೈಟಲ್ಲಿ ಆದರೆ ಡೌನ್ಲೋಡ್ ಮಾಡ್ಕೊಳ್ಳಿ, ಇಲ್ಲ ನಾನು ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಆದರೆ ಕೊಡ್ತೀನಿ. ಗೈಸ್, ಇದು ಸದ್ಯಕ್ಕೆ ಅಪ್ಡೇಟು. ನಿಮ್ಗೆ ಬೇರೆ ಏನೇ ಡೌಟ್ಸ್ ಇದ್ರೆ ಕಾಮೆಂಟ್ ಮುಖಾಂತರ ತಿಳಿಸಿ. ಸಿಗೋಣ ನೆಕ್ಸ್ಟ್ ವೀಡಿಯೋ.